ಹೇಳ್ತಾರೆ ಇವತ್ತು ಯಾಕಂದ್ರೆ ವಿಶೇಷವಾದ ದಿನ ಅಂತಾನೆ ಹೇಳ್ತಿದ್ರು ಅಲ್ವೇ ಗುರುಜಿ. ಹಾಗಾಗಿ ಇವತ್ತಿನ ಪೂಜಾ ವಿಧಿವಿಧಾನಗಳ ಕುರಿತು ಗುರುಜಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಗುರುಜಿ, ಇವತ್ತು ನೀರು ತುಂಬೋ ಹಬ್ಬ ಜೊತೆಗೆ ಇನ್ನಷ್ಟು ಒಂದು ವಿಶೇಷತೆಯಿಂದ ಕೂಡಿರೋ ದಿನ ಕೂಡ ಹೌದು ಇವತ್ತು ಅಂತ ಹೇಳಿದ್ರಿ. ಹಾಗಾಗಿ ಇವತ್ತು ಮನೇಲಿ ನಾವೆಷ್ಟು ವಿಭಿನ್ನತೆಯಿಂದ ಪೂಜೆಯನ್ನು ಮಾಡಬೇಕು ನೋಡಿ ವೀಕ್ಷಕರೇ, ಪ್ರತಿದಿನ ಒಂದು ಹಬ್ಬ ಇದ್ದೇ ಇರುತ್ತೆ. ಆದರೆ ಹಬ್ಬದ ವಾತಾವರಣದಲ್ಲಿ ನೀರು ತುಂಬ ಹಬ್ಬ ಅಂದ್ವಿ. ಯಾವತ್ತು ನೀರು ತುಂಬ ಹಬ್ಬ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ಆ ನೀರು ತುಂಬೋದು ಹೇಗೆ ಅಂದರೆ ಸುಮ್ಮನೆ ನೀರು ತುಂಬಾದು. ಗಂಗೆ, ಜಮುನೆ, ಚೈವ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಜಲಯಸ್ಮಿನ್, ಸನ್ನಿಧಿಮ್ ಕುರು ಅಂತ ಹೇಳ್ತೀವಿ. ನೀವೇನು ಮಾಡ್ತೀರಾ, ಜನರಲ್ಲ ಒಂದು ನೀರು ತುಂಬ್ಕೊಂಡ್ಬಿಡ್ತೀರಾ, ಕೊಳಾಯಲ್ ತುಂಬ್ಕೊಂಡ್ಬಿಡ್ತೀರಾ, ಗಂಗೆ ಪೂಜೆ ಮಾಡಿಬಿಡ್ತೀರಾ. 7 ಜನ ನದಿಗಳಿದೆ, ಫಸ್ಟ್ ಕ್ಲಾಸಾಗಿ ಸಪ್ತ ದ್ವೀಪಗಳಿದೆ, ಸಪ್ತ ವಸುಂಧರಗಳಿದೆ ಇರತಕ್ಕಂಥ ಈ ಭೂಮಿಯಲ್ಲಿ ವಿಶೇಷವಾಗಿ ಸಪ್ತ ನದಿಗಳೇ ಪೂಜೆ ಮಾಡಿದ್ದೀವಿ ಅನ್ಕೊಂತೀರಾ, ಸಂಕಲ್ಪ ಮಾಡ್ಕೋಬೋದು. ಆದರೆ ನಿಜವಾಗ್ಲೂ ಅನುಕೂಲ ಇರತಕ್ಕಂಥದ್ದು ದಯವಿಟ್ಟು ನದಿ, ಬಾವಿ, ಸಮುದ್ರ ಈ ರೀತಿಯಾಗಿರ್ತಕ್ಕಂಥ ನೀರುಗಳನ್ನು, 5 ವಿಶೇಷವಾಗಿದ್ದ ಕ್ಷೇತ್ರ ನೀರುಗಳನ್ನು ತಂದದರಲ್ಲಿ ಹಾಕ್ಕೊಳ್ಳಿ. ಭಾಳ ವಿಶೇಷವಾಗಿರುತ್ತೆ ಈ ನೀರುಗಳ ಜೊತೆಗೆ. ನೀವು ಯಾತ್ರೆಗೆ ಹೋಗಿದ್ರೆ ಅಕಸ್ಮಾತ್ ಕಾಶಿಯಿಂದನೋ, ರಾಮೇಶ್ವರದಿಂದನೋ, ಅಥವಾ ಯಾವುದೋ ತೀರ್ಥ ಸ್ಥಾನವನ್ನು ತಂದಿರತಕ್ಕಂಥ ನೀರನ್ನು ಅದರೊಳಗೆ ಸೇರಿಸ್ಕೊಳ್ಳಿ. ಆ ಕಲಶವನ್ನು ನೀರು ತುಂಬ ಹಬ್ಬ ಅಂತ ಹೇಳಿ ಪೂಜೆ ಮಾಡಿಕೊಂಡಾಗ ಗಂಗೆ ಪೂಜೆನ ಭಾಳ ಚೆನ್ನಾಗಿ ಮಾಡಬೇಕು. ಗಂಗೆ ಎಷ್ಟು ಉತ್ತಮ ಅಂದರೆ ನೀವು ಗಂಗೆಯನ್ನು ಕೇಳಿದ್ ಕೊಡ್ತಾಳೆ ಅಂತ ಯಾವ ತಿಳ್ಕೊಳ್ಳಿ. ಮಕ್ಕಳು ಬೇಕು ಅಂದರೆ ಗಂಗೆ ಪೂಜೆ ಮಾಡಬೇಕಂತೆ, ಸಂಸಾರ ಚೆನ್ನಾಗಿರಬೇಕು ಅಂದರೆ ಗಂಗೆಯನ್ನು ಪೂಜೆ ಮಾಡಬೇಕಂತೆ, ಯಾವತ್ತು ವೈರಾಗ್ಯಗಿಂತ ಒಳ್ಳೆ ಸುಖ ಜೀವನ ಕೊಡಬೇಕಾದ್ರೆ ಗಂಗೆ ಬೇಕಂತ. ಅದಕ್ಕೆ ಗಂಗಮ್ಮ ಅನ್ನೋಳು ಭಾಳ ವಿಶೇಷತೆ. ಇಂಥ ಒಂದು ಗಂಗಮ್ಮ ಯಾವತ್ತು ಪೂಜೆ ಮಾಡ್ತಕ್ಕಂಥ, ಆ ಗಂಗೆ ಪವಿತ್ರವಾಗಿರ್ತಕ್ಕಂಥವಳು, ಸರ್ವದಾ ಶುಚಿರ್ಭೂತವಾಗಿರ್ತಕ್ಕಂಥವಳು, ನಿಷ್ಕಲ್ಮಶದಿಂದ ಇರತಕ್ಕಂಥವಳು. ಅದಕ್ಕೆ ಗಂಗಾ ಕಾವೇರಿ ಎರಡು ಸೇರಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಪ್ರಕೃತಿಯಲ್ಲಿ ಇಡೀ ಜಗತ್ತಿನ ನೀರಂಶವೇ ಗಂಗಾ ಸ್ವರೂಪ. ಅದಕ್ಕೆ ಭೃಗ ಮಹರ್ಷಿಗಳಾಗಿರ್ತಕ್ಕಂಥವ್ರು, ಭಗೀರಥನಾಗಿರ್ತಕ್ಕಂಥವ್ರು ಇವರೆಲ್ಲ ನೆನೆಸ್ಕೋಬೇಕು. ಭಗೀರಥ ಭೂಮಿ ತಂದ, ಭೃಗ ಮಹರ್ಷಿ ದಾರಿನ ತೋರಿಸ್ದ, ಹಾಗೆ ಒಬ್ಬೊಬ್ಬರಾಗಿ ಗಂಗೆಯನ್ನು ತಳ್ಳಿ 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 ಎಲ್ಲಿ ಬಂದು ಸೇರಿದ್ಲೋ, ಸಾಕ್ಷಾತ್ ಭೂಮಿ ಲೋಕಕ್ಕೆ ಸೇರಿದಾಗ ಭರತ ಖಂಡದಲ್ಲೇ ಇದ್ದಾಳೆ ಅಂದರೆ ನಿಜಕ್ಕೂ ನಮ್ಮಷ್ಟು ಧನ್ಯರು ಯಾರೂ ಇಲ್ಲ. ಇಂಥ ಒಂದು ಗಂಗೆಯನ್ನು ಸ್ಮರಣೆ ಮಾಡ್ಕೋಬೇಕು. ಸರಿ ಆಯಿತು, ಗಂಗೆಯನ್ನು ಸ್ಮರಣೆ ಮಾಡಿದಾಗ ಧನ್ವಂತರಿಯಲ್ಲಿ ಬಂದರು. ಇವತ್ತಿನ ದಿವಸ ದಯವಿಟ್ಟು ಎಲ್ಲರೂ ಜ್ಞಾಪಕ ಇಟ್ಕೊಂಡಿದ್ದೀರಾ, ಧನ್ವಂತರಿ ಪೂಜೆ ಹೇಗೆ ಮಾಡಬೇಕು? ಅಮೃತ ಬಳ್ಳಿ ಜ್ಞಾಪಕ ಇಟ್ಕೊಳ್ಳಿ. ಈ ಅಮೃತ ಬಳ್ಳಿ ಅನ್ನೋದು ಎಲ್ಲರ ಮನೆಯಲ್ಲೂ ಮನಿ ಪ್ಲಾಂಟ್ ಇದ್ದಾಗಪ್ಪ, ನೀವು ಫಸ್ಟ್ ಕ್ಲಾಸ್ ಒಂದು ಪಾಟಲ್ಲಿ ಹಾಕ್ಕೊಳ್ಳಿ, ಸುಮ್ಮನೆ ಅಮೃತ ಬಳ್ಳಿ ಒಂದು ಕಡ್ಡಿ ತಂದಾಕಿ ಮನೆ ತುಂಬ ಹರಡುತ್ತೆ. ನೀವಿನ್ನೊಂದು ತಿಳ್ಕೊಳ್ಳಿ, ಯಾವುದೇ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಬಾಡಿಗೆ ಮನೆ ಆಗಲಿ, ಎಂಥ ಮನೆ ಇರಲಿ, ಈ ಬಳ್ಳಿ ಹಬ್ಬದಾಗ ಭಾಳ ಬೇಗ ಬೇಗ ಬರುತ್ತೆ. ಹಬ್ಬಿ ಅಕಸ್ಮಾತ್ ಮನೆ ಮೇಲೆ ಚಾವಣಿ ಮೇಲೆ ಏನಾದರೂ ಹಾಸ್ಬಿಟ್ರಿ ಅಂದರೆ ಅದೇ ಹರಡ್ಬಿಡ್ತು ಅಂತ ಇಟ್ಕೊಳ್ಳಿ, ಇನ್ನೂ ಒಳ್ಳೆಯದು. ಮನೆಗೆ ದರಿದ್ರ ಬರಲ್ಲ, ಮನೆಗೆ ರೋಗ ಜೋಜನೆಗಳು ಬರಲ್ಲ. ಪ್ರತಿದಿನ ಎರಡೆಲೆ ತಿಂತಾ ಬನ್ನಿ. ಗಂಡ ಹೆಂಡತಿರ ಅನ್ಯೋನ್ಯ ಚೆನ್ನಾಗಿರುತ್ತೆ, ಗಂಡನಿಗೆ ಯಾವ ಕಾಯಿಲೆ ಬರಲ್ಲ, ಕಾಯಿಲೆ ಕಸಾಲೆ ಮೊದಲೇ ಬರಲ್ಲ, ಹಾರ್ಟ್ ಅಟ್ಯಾಕ್ಸ್ ಆಗೋದಿಲ್ಲ. ಏನು ಹೇಳುತ್ತೆ ಗೊತ್ತಾ, ಹಾವು ಅಕಸ್ಮಾತ್ ತನ್ನ ಚರ್ಮವನ್ನು ತೆಗೆಯುತ್ತಂತೆ, ಆ ಪರೆಯನ್ನು ತೆಗೆದುಬಿಟ್ಟು ಹೋಗಿದ್ದಾಗ ಉರಿಯತ್ತಂತೆ ಸ್ವಲ್ಪ. ಅದಕ್ಕೆ ಆ ಸಮಯಕ್ಕೆ ಏನು ಮಾಡುತ್ತೆ, ಅಮೃತ ಬಳ್ಳಿಯನ್ನು ಹುಡ್ಕೊಂಡು ಹೋಗಿ ರಸವನ್ನು ಹೀರತ್ತಂತೆ. ಆ ಅಮೃತ ಬಳ್ಳಿ ರಸವನ್ನು ದಂಟಲ್ಲಿ ಇರುತ್ತಲ್ಲ ಗಟ್ಟಿಯಾಗಿ ದಂಟು, ಆ ದಂಟನ್ನು ಹೀಗೆ ಹಲ್ಲು ಕಚ್ಕೊಳತ್ತಂತೆ, ರಸವನ್ನು ಹೀರಿಕೊಳ್ಳತ್ತಂತೆ, ಆ ಉರಿ ಹೋಗುತ್ತೆ. ಹಸುಗಳಿಗೆ ಅಕಸ್ಮಾತ್ ಕುದುರೆಗಳಿಗೆ ಲಾಳ ಹೊಡಿತೀರ, ಹೊಡೆದ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀರ, ಅಮೃತ ಬಳ್ಳಿನ ಹುಡ್ಕೊಂಡು ಹೋಗುತ್ತೆ. ಯಾಕೆಂದರೆ ಆ ಲಾಳ ಹೊಡೆದಾಗ ಅದೇನೋ ಉಗುರಿದ್ದಾಗಿರುತ್ತೆ ದಪ್ಪಗೆ ಅಂತಬಿಟ್ಟು ಕಾಲಿಗೆ ನೀವು ಹೊಡೆದ್ಬಿಡ್ತೀರ, ಆದರೆ ಆದರೂ ಅದಕ್ಕೆ ನೋವಂತೆ ಸ್ವಲ್ಪ. ಯಾಕೆಂದರೆ ಕಾಲು ಹಿಂಗಿಟ್ಕೊಂಡು ಲಟ್ಟ 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 ಅಂತ ಹೊಡೆದ್ಬಿಡ್ತೀರ, ಶೂಸ್ ಹಾಕ್ದಂಗೆ. ಆ ಶೂಸನ್ನ ಹಾಕಿದಾಗ ಅದಕ್ಕೆ ಪಾಪ ನೀವೇನೋ ಶೂಸ್, ಯಾಕಂದರೆ ಅದಕ್ಕೆ ಕಾಲಿಗೇನೋ ಆಗದೇ ಇರಲಿ, ಗಾಯಗಳಾಗದೇ ಇರಲಿ, ಅಥವಾ ಆ ಹಲ್ಲುಗಳು ಅದು ಓಡಾಡತಕ್ಕಂಥ ಜಾಗದಲ್ಲಿ ಕಚ್ಕೊಳ್ಳದೆ ಇರೋದು ಕಬ್ಬಣದೊಂದು ಹೊಡೆದಿರ್ತಾರೆ. ಆ ನೋವು ಪಾಪ ಇರುತ್ತಂತಲ್ಲ, ಆ ನೋವು ಹೇಗೆ ಹೋಗೋದು? ನಾವು ಪೇನ್ ಕಿಲ್ಲರ್ ಏನು ತೊಗೊಂಡ್ಬಿಡ್ತೀವಿ, ಅಯ್ಯೋ ಹಲ್ಲು ನೋವು ಏನೋ ತೊಗೊಂತ ಇಟ್ಕೊಳ್ಳಿ. ಆದರೆ ಅಮೃತ ಬಳ್ಳಿಯನ್ನು ಪಾಪ ಅದು ಹುಡ್ಕೊಂಡು ಹೋಗತ್ತಂತೆ, ಸ್ವಲ್ಪ ಮಟ್ಟಕ್ಕೆ ಸೊಪ್ಪು ತಿನ್ನತ್ತಂತೆ. ಎಷ್ಟು ವಿಶೇಷ! ನೀವು ಅಕಸ್ಮಾತ್ ಅಮೃತ ಬಳ್ಳಿ ಏನು ಅಂದರೆ ಹಾರ್ಟಲ್ಲಿ ಆಂಜಿಯೋಬ್ಲಾಸ್ಟ್ ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ, ಅಂದರೆ ಹಾರ್ಟಲ್ಲಿ ಸಾಧಾರಣವಾಗಿ ಒಳಗಡೆ ಹೋಲ್ ಆಗಿಬಿಟ್ಟಿರುತ್ತೆ ಅಂತೀವಿ. ಸರಿ ಆಯಿತು, ಒಳಗಡೆ ಕಫ ಕೆಮ್ಮು ಜಾಸ್ತಿ ಸೇರ್ಕೊಂಡಿದೆ, ಎದೆನೋವು ಜಾಸ್ತಿ ಇದೆ. ಈ ಆಂಜಿಯೋಬ್ಲಾಸ್ಟ್ ಆಂಜಿಯೋಥೆರಪಿಗೆ ಏನು ಮಾಡಬೇಕು ಅಂದರೆ ಎಷ್ಟಾಗುತ್ತೆ ಅಂದರೆ ಸುಮಾರು 80,000 ರಿಂದ 1 ಲಕ್ಷ 1.5 ಲಕ್ಷದವರೆಗೂ ಹೋಗ್ಬೋದು. ಒಂದೊಂದು ಹಾಸ್ಪಿಟಲ್ ಮೇಲೆ ಡಿಪೆಂಡು, ಚಿಕ್ಕ ಹಾಸ್ಪಿಟಲ್ ಇದೆ, ದೊಡ್ಡ ಹಾಸ್ಪಿಟ್ಲು. ಏನು ಅಂದರೆ ಪ್ರತಿಯೊಬ್ಬನು ಒಂದು ತಲೆಗೆ ಇಷ್ಟು ದುಡ್ಡು ಬೋಳಿಸ್ತಾನೆ ಅಂದರೆ ಎಷ್ಟು ಕಷ್ಟ ಅಲ್ವೇ? ಅಂಥ ಒಂದು ಕಷ್ಟವನ್ನು ಯಾರು ಕೊಡ್ತಾರೆ? ನಮಗೆ ಯಾರೂ ಕೊಡೋಕ್ಕಲ್ಲ. ಆದರೆ ತಕ್ಷಣ ಮಾತ್ರ ಶೀಘ್ರಂ ಕಾರ್ಯಂ ಲಭ್ಯತೆ ಅಂದರೆ ಒಳಗಡೆ ಏನು ಮಾಡ್ತೀವಿ ನೋಡಿ, ಹೀಗೆ ಹಿಚಕ್ಬಿಟ್ಟು ಅಮೃತ ಬಳ್ಳಿನ ತಕ್ಷಣ ದಂಟು ಸಮೇತ ಚೆನ್ನಾಗಿ ಹಿಚಕ್ಬಿಟ್ಟು ಬಾಯಲ್ಲಿ ಹಾಕ್ಬಿಡ್ಬೇಕು. ರಸವನ್ನು ಹಾಕ್ಬಿಟ್ಟು ನೀವು ಕೊಟ್ಬಿಟ್ಟು ಏನು ಇಟ್ಕೊಳ್ಳಿ, ಆಂಜಿಯೋಬ್ಲಾಸ್ಟ್ ಆಂಜಿಯೋಥೆರಪಿ ಕೂಡ ಮಾಡಬೇಕಾಗಿಲ್ಲ, ವಾಲ್ವ್ ಅಕಸ್ಮಾತ್ ಓಪನ್ ಆಗದೆ ಇರೋದು ಕ್ಲೋಸ್ ಆಗುತ್ತೆ. ಕುತ್ತಾ ಇದ್ದಂಗೆ ಆ್ಯಂಡ್ ಆ್ಯಪಲ್ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತೀವಿ, ಆದರೆ ಆ್ಯಪಲ್ಗಿಂತ ಶ್ರೇಷ್ಠವಾಗಿದ್ದು ಧನವಂತ್ರಿ ಸಾಕ್ಷಾತ್ ಅಮೃತ ಬಳ್ಳಿ ವಾಸವಾಗುತ್ತಾನೆ. ಇಂದ್ರ ಒಂದು ಸಲ ಹುಡ್ಕೊಂಡು ಹೋದಂತೆ ಅಮೃತ ಬಳ್ಳಿ ಯಾರಿದ್ದಾರೆ ನೋಡೋಣ ಅಂತೆ. ಹಾಗೆ ಸಮುದ್ರದಲ್ಲಿ ಹೊರತಾ ಇದ್ದಾಗ ನೀರಲ್ಲಿ ಅಕಸ್ಮಾತ್ ಅಮೃತ ಬಳ್ಳಿ ಬಂದರೆ ಅಮೃತ ಬಳ್ಳಿನ ತೆಗೆದು ನೋಡಿದಾಗ ಸಾಕ್ಷಾತ್ ಮಹಾವಿಷ್ಣು ಅಮೃತ ಕಲಶವನ್ನು ಇಟ್ಕೊಂಡಿದ್ದಂತೆ. ಅದಕ್ಕೆ ಈ ಅಮೃತ ಬಳ್ಳಿ ಅನ್ನೋದು ಹೆಸರೇ ಅಮೃತ ಬಳ್ಳಿ, ಅಮೃತ ಕಲಶವನ್ನು ಇಟ್ಕೊಂಡು ಮಾಡ್ತಾನೆ. ಎಷ್ಟೋ ಜನ ಸ್ವಾಮಿಗಳು ಸಾಧು ಸಂತರು ಇರ್ತಾರೆ, ನೀವೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ತೊಗೊಳ್ರಿ ಈ ಭಸ್ಮ ತೊಗೊಳ್ಳಿ ಎಲ್ಲ ಒಳ್ಳೆಯದಾಗ್ಬಿಡುತ್ತೆ ಫಸ್ಟ್ ಕ್ಲಾಸ್ ಅಂತಾರೆ.
ಪಾಪ ಮೈ ವಿಚಾರಲ್ಲಿ ಅಂತ ಇಟ್ಕೊಳ್ಳೋಣ. ಆ ಮಗು ಕರ್ಕೊಂಡೋಗಿರ್ತಾರೆ. ಆ ಸ್ವಾಮಿಗಳು ಈ ಭಸ್ಮವನ್ನು ಕೊಡ್ತಾರೆ. ಕೊಟ್ಟಾಗ ಏನು ಗೊತ್ತಾ, ನೀವು ಅಂದ್ಕೊಳ್ಳೋದು ಸ್ವಾಮಿಗಳು ಭಸ್ಮ ಕೊಟ್ಟರು ಅದಕ್ಕೆ ಹಣೆಗೆ ಇಟ್ಕೊಂಡಾಗ ಸರಿ ಹೋಯಿತು. ಖಂಡಿತ ಇಲ್ಲ. ಅಲ್ಲಿ ನಮಗೆ ಗೊತ್ತಿಲ್ಲದೆ ನಿಜವಾದ ಸ್ವಾಮಿಗಳು ಇರಬಹುದು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ, ಈ ಅಮೃತ ಬಳ್ಳಿ ಹೋಮವನ್ನು ಧನ್ವಂತರಿ ಹೋಮವನ್ನು ಮಾಡಿಸಿದಾಗ ನಾವುಗಳು ದಂಟುಗಳನ್ನ ಕತ್ತರಿಸಿ, ಅಂದರೆ ಅಮೃತ ಬಳ್ಳಿ ದಂಟನ್ನೇ ಕತ್ತರಿಸಿ ಒಣಗಿರೋದನ್ನ ಹೋಮಕ್ಕೆ ಹಾಕಿರ್ತೀವಿ. ಓಂ ಧನ್ ಧನ್ವಂತ್ರಿಯೇ ನಮಃ, ಓಂ ಧನ್ ಧನ್ವಂತ್ರಿಯೇ ನಮಃ ಅಂತ ಹಾಕ್ತಾಗ ಆ ಧನ್ವಂತ್ರಿ ಆಹ್ವಾನ ಆಗಿರತಕ್ಕಂಥ ಭಸ್ಮ ಆಗಿರತಕ್ಕಂಥದ್ದು ಇದಿಲ್ಲ ಅಮೃತ ಬಳ್ಳಿ, ಇಂಡೈರೆಕ್ಟಾಗಿ ಆ ಭಸ್ಮವನ್ನು ಕೊಟ್ಟ ತಕ್ಷಣ ಧನ್ವಂತ್ರಿ ಹೋಮ ಸಹಸ್ರನಾಮ ಮಾಡಿದ ತಕ್ಷಣ ಅದು ದೇಹಕ್ಕೆ ಹೋದ ತಕ್ಷಣ ಆರೋಗ್ಯಂ ಕರಿಷ್ಯೇ, ಎಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಆ ಧನ್ವಂತ್ರಿ ಎಷ್ಟು ವಿಶೇಷ ಅಂದರೆ, ಇವತ್ತಿನ ದಿವಸ ಅಕಸ್ಮಾತ್ ಕೆಲವರಿಗೆ ಸಣ್ಣ ಮಕ್ಕಳಿರ್ತಾರೆ, ಅವರಿಗೆ ಸ್ಕಿನ್ ಬೆಳೆದು ಹೋಗಿದೆ, ಪಾಪ ಒಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಸಣ್ಣ ಮಗು, ಆಗೇನು ಮಾಡಿಬಿಟ್ಟಿದೆ ಸೇರ್ಕೊಂಬಿಟ್ಟೆ ಚರ್ಮ, ಇದೇನು ಮಾಡೋದು ಡಾಕ್ಟ್ರ್ ಆಪರೇಷನ್ ಮಾಡ್ಬಿಡ್ತಾರೆ. ಎಷ್ಟೋ ಜನ ಮುಸಲ್ಮಾನರು ಇವತ್ತಿನ ದಿವಸ ನಾವುಗಳು ಮುಂಜಿ ಅಂತ ಮಾಡಿದಾಗ ಅವರಿಗೆ ಮುಂಜಿನೇ ಬೇರೆ ರೀತಿ ಮಾಡ್ತಾರೆ, ಹೌದಾ, ಯಜ್ಞೋಪವಿತಾರೆ ನಮಗೆ, ಪಾಪ ಅವರಿಗೆ ಮುಂಜಿನೇ ಬೇರೆ ಮಾಡ್ತಾರೆ. ಆಗ ಉರಿತಾ ಇದ್ದ ಸಮಯದಲ್ಲಿ ಗೊತ್ತಿಲ್ಲದೆ ಮೌಲ್ವಿಗಳು ಏನು ಮಾಡ್ತಾರೆ, ಒಂದು ಔಷಧಿಯನ್ನು ತಯಾರು ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಹಚ್ಚತಕ್ಕಂಥ ಅವಕಾಶನ ಅಂಗಗಳಿಗೆ ಹಚ್ಚತಕ್ಕಂಥ ಇನ್ಯಾವುದು, ಇದೇ ಧನ್ವಂತ್ರಿದು ಸಾಕ್ಷಾತ್ ಅಮೃತ ಬಳ್ಳಿ. ಅದಕ್ಕೆ ಹಚ್ಚಿದಾಗ ಅವರು ಬಟ್ಟೆಗಳನ್ನ ಹಾಕೊಂಡು, ಯಾಕಂದರೆ ಬಟ್ಟೆ ಸೋಕಿದಾಗ ಸಾಕು ಒದ್ದಾಡ್ಬಿಡ್ತಾರೆ ಪ್ರಾಣ ಜೀವ ಹೋಗೋಕ್ಕೆ, ಆ ಚರ್ಮವನ್ನು ತೆಗೆದಿರ್ತಾರೆ. ಅದಕ್ಕೆ ಹೇಳೋದು ಜೀವನದಲ್ಲಿ ಪ್ರತಿಯೊಂದಕ್ಕೂ ಔಷಧಿಯ ಮೂಲವೇ ಸಾಕ್ಷಾತ್ ಧನ್ವಂತ್ರಿ. ಧನ್ವಂತ್ರಿ ಏನು ಹೇಳ್ತೀವಿ ಅಂದರೆ, ನಮ್ಮ ಮನೆಯಲ್ಲಿ ಧನ್ವಂತ್ರಿ ಅಕಸ್ಮಾತ್ ಹಬ್ಬಿಸೋದಲ್ಲದೆ ಮನೆಯಲ್ಲಿ ಯಾವತ್ತೂ ಧನ್ವಂತ್ರಿಯ ಬಳ್ಳಿ ಇದ್ದರೆ ಮನೆಗೆ ರೋಗ ರುಜಿನಗಳು ಕೂಡ ಒಳಗಡೆ ಪ್ರವೇಶ ಮಾಡದಿದ್ದ ಹಾಗಾಗತ್ತೆ. ಹೇಗೆ ಅಂದರೆ, ಧನ್ವಂತ್ರಿ ಗಿಡ ಅಂದರೆ ಧನ್ವಂತ್ರಿ ಗಿಡ ಇರತಕ್ಕಂಥದ್ದು ಅಮೃತ ಬಳ್ಳಿ ಪಕ್ಕದಲ್ಲಿ ತುಳಸಿಯನ್ನು ಯಾವತ್ತಿಡ್ತೀರ, ತುಳಸಿಗೆ ನೀರು ಹಾಕಿದಾಗ ಒಂದು ಹೂವನ್ನು ಆ ತುಳಸಿ ಸಮೇತವಾಗಿ ಧನ್ವಂತ್ರಿಗೆ ಅರ್ಪಿಸಿದ ಸಾಕಂತೆ, ಅವನ ಅಮೃತ ಕಲಶ ಇಟ್ಕೊಂಡಿರ್ತಾನಂತೆ. ನಿಮ್ಮ ಮಗುಗೆ ಯಾರನ್ನೂ ಸಾಧು ಸಂತರನ್ನು ಕೇಳಬೇಕಲ್ಲ, ಸುಮ್ಮನೆ ಹಾಗೆ ಮುರಿದು ತಗೊಳ್ಳೆ ಧನ್ವಂತ್ರಿ ನಮಃ ಅಂತ ಸ್ಮರಣೆ ಮಾಡ್ಕೊಂಡು ತಿಳೆ ಎಲ್ಲ ವಾಸಿ ಆಗುತ್ತೆ. ನೀವು ಆ ಕಾನ್ಫಿಡೆನ್ಸ್ ಕೊಟ್ಟರೆ ನಿಮ್ಮ ಮನೇಲಿ ಕೊಡಿ, ನೀವು ಏನೋ ಸಣ್ಣ ಪುಟ್ಟ ಫ್ಲೂ ಅಥವಾ ಯಾವುದಾದ್ರು ಅಕ್ಷಯ ಸೀನ್ಗಳು ಅಥವಾ ಯಾವ ಕಾಲಕ್ಕೂ ವಾತಾಸ್ ದೇಶ ಕಫ ಅಂತ ಬಂತ ಇಟ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗತ್ತೆ. ಅದಕ್ಕೆ ಲೋಳೋಳೆಯೇ ಇರುತ್ತೆ ನೋಡಿ. ಆ ಲೋಳೋಳೆ ಹೇಗಿರುತ್ತೆ ಅಂದರೆ, ಬೆಂಡೆಕಾಯಿ ಇರಲ್ವ, ಅದಕ್ಕೆ ಆ ಧನ್ವಂತರಿದು ಔಷಧಿ ಕಷಾಯವನ್ನು ಮಾಡಬೇಕಾದ್ರೆ, ಅಂಜನವನ್ನು ಮಾಡಬೇಕಾದ್ರೆ ನಿಮಗೆ ಗೊತ್ತಿಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ಹುರಿದು ಆ ಲೋಳೆ ಇರುತ್ತಲ್ಲ ಅದನ್ನು ಸೇರಿಸಿ ಅಂಜನವನ್ನು ಮಾಡ್ತಾರೆ.